ಹಾಯ್ ಫ್ರೆಂಡ್ಸ್, ನೆಗೆಟಿವ್ ಥಾಟ್ಸ್ಗಳಿಂದ ಹೊರಬರುವುದು ಹೇಗೆ? ಹೌದು, ಇವತ್ತಿನ ವಿಡಿಯೋದಲ್ಲಿ ನೆಗೆಟಿವ್ ಥಾಟ್ಸ್ಗಳಿಂದ ಹೊರಬಂದು ಜೀವನದಲ್ಲಿ ಸಕ್ಸಸ್ ಆಗುವುದು ಹೇಗೆ ಎನ್ನುವುದರ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡಲಿದ್ದೇವೆ. 1965 ಡಾಕ್ಟರ್ ಮಾರ್ಟಿನ್ ಸೆಲಿಗ್ಮನ್ ಹೆಸರಿನ ಒಬ್ಬ ಸೈಕಾಲಜಿಸ್ಟ್ ಅವರೇ ರಿಸರ್ಚ್ ಮಾಡಿದಂತಹ ಕ್ಲಾಸಿಕಲ್ ಕಂಡೀಷನಿಂಗ್ ಎಂಬ ಥೇರಿಯನ್ನು ಎಕ್ಸ್ಪ್ಲೇನ್ ಮಾಡುವುದಕ್ಕಾಗಿ ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾರೆ. ಕ್ಲಾಸಿಕಲ್ ಕಂಡೀಷನಿಂಗ್ ಅಂದರೆ ಯಾವುದೇ ಒಂದು ಪ್ರಾಣಿ ಅಥವಾ ಮನುಷ್ಯ ಮತ್ತೊಂದು ಪ್ರಾಣಿಯ ಅಥವಾ ಮನುಷ್ಯನ ಚಟುವಟಿಕೆಯನ್ನು ಅನುಸರಿಸುವುದು ಅಥವಾ ಹಿಂಬಾಲಿಸುವುದು ಅಂತ ಅರ್ಥ. ಸೊ ಈ ಎಕ್ಸ್ಪೆರಿಮೆಂಟ್ಗಾಗಿ ಸೆಲಿಗ್ಮನ್ರವರು 2 ನಾಯಿ ಮರಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಆ 2 ನಾಯಿ ಮರಿಗಳನ್ನು 2 ಪ್ರತ್ಯೇಕ ಬಾಕ್ಸ್ನಲ್ಲಿ ಇರಿಸಲಾಗುತ್ತದೆ. ಮೊದಲನೇ ಬಾಕ್ಸ್ನಲ್ಲಿ ಬಾಕ್ಸ್ನಿಂದ ಹೊರಬರಲು ಒಂದು ಚಿಕ್ಕ ಬಾಗಿಲನ್ನು ಮಾಡಲಾಗಿರುತ್ತೆ. ಆದರೆ 2ನೇ ಬಾಕ್ಸ್ನಲ್ಲಿ ಯಾವುದೇ ರೀತಿಯ ಬಾಗಿಲುಗಳು ಇರುವುದಿಲ್ಲ. ನಂತರ ಒಂದು ಬೆಲ್ಲನ್ನು ಬಾರಿಸಿ 2 ನಾಯಿಗಳಿಗೆ ಒಂದು ಚಿಕ್ಕ ಕರೆಂಟ್ ಶಾಕ್ ನೀಡಲಾಗುತ್ತದೆ. ಹೀಗೆ 2-3 ಬಾರಿ ಬೆಲ್ ಬಾರಿಸಿದ ತಕ್ಷಣ 2 ನಾಯಿ ಮರಿಗಳಿಗೆ ಕರೆಂಟ್ ಶಾಕ್ ನೀಡಲಾಗುತ್ತಿತ್ತು. ಹೀಗೆ ಬೆಲ್ ಬಾರಿಸಿದ ತಕ್ಷಣ ಕರೆಂಟ್ ಶಾಕ್ ನೀಡಲಾಗುತ್ತದೆ ಎಂಬುದು 2 ನಾಯಿ ಮರಿಗೂ ಆಗಲೇ ಗೊತ್ತಾಗಿಬಿಡುತ್ತದೆ. ಇದರಿಂದಾಗಿ 2 ನಾಯಿ ಮರಿಗಳು ಬಾಕ್ಸ್ನಿಂದ ಹೇಗಾದರೂ ಹೊರಬರಬೇಕೆಂದು ಬಹಳಷ್ಟು ಓಡಾಡುತ್ತಾ ಪ್ರಯತ್ನ ಪಡುತ್ತವೆ. ಕೊನೆಗೆ ಮೊದಲ ನಾಯಿ ಮರಿಗೆ ಬಾಕ್ಸ್ನಲ್ಲಿ ಒಂದು ಚಿಕ್ಕ ಬಾಗಿಲು ಇರುವುದು ತಿಳಿಯುತ್ತದೆ. ತಕ್ಷಣ ಸ್ವಲ್ಪ ಪ್ರಯತ್ನಪಟ್ಟು ಆ ಚಿಕ್ಕ ಬಾಗಿಲನ್ನು ತೆರೆದು ಬಾಕ್ಸ್ನಿಂದ ಹೊರಬರಲು ಯಶಸ್ವಿಯಾಗುತ್ತದೆ. ಆದರೆ 2ನೇ ಬಾಕ್ಸ್ನಲ್ಲಿದ್ದ ನಾಯಿಮರಿಗೆ ಬಾಕ್ಸ್ನಲ್ಲಿ ಯಾವುದೇ ಬಾಗಿಲು ಇಲ್ಲದೇ ಇರುವ ಕಾರಣ ಬಾಕ್ಸ್ನಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ. ಹೀಗೆ 7-8 ಬಾರಿ ಬೆಲ್ ಬಾರಿಸಿ ಕರೆಂಟ್ ಶಾಕ್ ಕೊಟ್ಟಾಗಲೆಲ್ಲ ಹೊರಬರಲು ಪ್ರಯತ್ನ ಪಡುತ್ತೆ. ಆದರೆ ಅದು ಸಾಧ್ಯವಾಗದ ಕಾರಣ ಸುಮ್ಮನೆ ಬಾಕ್ಸ್ನಲ್ಲಿ ಹಾಗೆ ನಿಶ್ಶಬ್ದವಾಗಿ ಕುಳಿತುಕೊಂಡು ಬಿಡುತ್ತೆ. ನಂತರ ಎಷ್ಟೇ ಬಾರಿ ಬೆಲ್ ಬಾರಿಸಿ ಕರೆಂಟ್ ಶಾಕ್ ಕೊಟ್ಟರೂ ಕೂಡ ಆ ನಾಯಿ ಮರಿ ಯಾವುದೇ ಪ್ರತಿಕ್ರಿಯೆ ತೋರದೆ ಕುಂತ ಜಾಗದಲ್ಲಿಯೇ ಕುಳಿತುಕೊಂಡಿರುತ್ತೆ. ಯಾಕಂದರೆ ಆ ನಾಯಿ ಮರಿಯ ಮೈಂಡ್ನಲ್ಲಿ ನಾನು ಬಾಕ್ಸ್ನಿಂದ ಹೊರಬರಲು ಸಾಧ್ಯವೇ ಇಲ್ಲ ಅನ್ನೋ ಒಂದು ನೆಗೆಟಿವ್ ಸೆಲ್ಫ್ ಇಮೇಜ್ ಕ್ರಿಯೇಟ್ ಆಗಿತ್ತು. ಆದ ಕಾರಣ ಅದು ಕುಳಿತ ಜಾಗದಲ್ಲಿಯೇ ಕುಳಿತು ಎಲೆಕ್ಟ್ರಿಕ್ ಶಾಕನ್ನು ಅನುಭವಿಸುತ್ತಾ ಇತ್ತು. ನಂತರ ಮತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡಲಾಗುತ್ತೆ. 2 ನಾಯಿ ಮರಿಗಳನ್ನು ಮತ್ತೆ 2 ಬಾಕ್ಸ್ನಲ್ಲಿ ಪ್ರತ್ಯೇಕವಾಗಿ ಇರಿಸಲಾಗುತ್ತೆ. ಆದರೆ ಆ 2 ಬಾಕ್ಸ್ಗಳಲ್ಲಿ ಹೊರಗಡೆ ಬರಲು ಬಾಗಿಲುಗಳು ಇರುತ್ತವೆ. ಮತ್ತೆ ಒಂದು ಬೆಲ್ ಬಾರಿಸಿ 2 ನಾಯಿಗಳಿಗೆ ಸ್ವಲ್ಪ ಕರೆಂಟ್ ಶಾಕ್ ನೀಡಲಾಗುತ್ತೆ. ಈ ಹಿಂದೆ ಬಾಕ್ಸ್ನ ಬಾಗಿಲಿಂದ ಹೊರಬಂದಂತಹ ಮೊದಲನೇ ನಾಯಿ ಮರಿ ತಕ್ಷಣ ಮತ್ತೆ ಬಾಕ್ಸ್ನಲ್ಲಿರುವ ಬಾಗಿಲನ್ನು ಪತ್ತೆ ಹಚ್ಚಲು ಪ್ರಾರಂಭ ಮಾಡುತ್ತೆ. ತಕ್ಷಣವೇ ಅದರಲ್ಲಿ ಯಶಸ್ವಿಯಾಗಿ ಬಾಗಿಲನ್ನು ತೆರೆದು ಹೊರಬರುತ್ತದೆ. ಆದರೆ ಇನ್ನೊಂದು ನಾಯಿ ಮರಿಗೆ ಅದಾಗಲೇ ಈ ಮೊದಲೇ ತಾನು ಆ ಬಾಕ್ಸ್ನಿಂದ ಹೊರಬರಲು ಸಾಧ್ಯವಿಲ್ಲ ಎನ್ನುವ ನೆಗೆಟಿವ್ ಸೆಲ್ಫ್ ಇಮೇಜ್ ಅದರ ಮೈಂಡ್ನಲ್ಲಿ ಇದ್ದಂಥ ಕಾರಣ ಆ ಬಾಕ್ಸ್ನಲ್ಲಿ ಹೊರಬರಲು ಬಾಗಿಲು ಇದ್ದರೂ ಕೂಡ ಅದನ್ನು ಹುಡುಕುವ ಮತ್ತು ಹೊರಬರುವ ಪ್ರಯತ್ನ ಮಾಡದೆ ಹಾಗೆಯೇ ಮೌನವಾಗಿ ಕುಳಿತು ಕರೆಂಟ್ ಶಾಕನ್ನು ಅನುಭವಿಸುತ್ತಾ ಕುಳಿತಿತ್ತು. ಇದೇ ರೀತಿ 2ನೇ ನಾಯಿ ಮರಿಯಂತೆ ಬಹಳಷ್ಟು ಜನ ಇಂದಿಗೂ ಕೂಡ ತಮ್ಮ ಫಾಸ್ಟ್ ಫೇಲ್ಯೂರ್ಸ್ ಅಂದರೆ ಹಳೆಯ ಸೋಲುಗಳಿಂದ ಕಂಗೆಟ್ಟು ಮತ್ತೆ ನನ್ನ ಜೀವನದಲ್ಲಿ ಸಕ್ಸಸ್ ಅನ್ನೋದೇ ಇಲ್ಲ ಅನ್ನೋ ಯೋಚನೆ ಮಾಡುತ್ತಾ ಬಂದಂತಹ ಹೊಸ ಹೊಸ ಅವಕಾಶಗಳನ್ನು ಕೈ ಚೆಲ್ಲುತ್ತಾ ಕುಳಿತಿರುತ್ತಾರೆ. ಅದೇ ರೀತಿ 2ನೇ ನಾಯಿ ಮರಿಯಂತೆ ದುಃಖ ನಿರಾಸೆಗಳಂತಹ ಕರೆಂಟ್ ಶಾಕನ್ನು ಪ್ರತಿನಿತ್ಯ ಅನುಭವಿಸುತ್ತಾ ಇರ್ತಾರೆ. ಇದನ್ನೇ ಡಾಕ್ಟರ್ ಸೆಲಿಗ್ಮನ್ರವರು ಇದೇ ಬಹಳಷ್ಟು ಜನರ ಮನಸ್ಸಿನಲ್ಲಿರುವಂತಹ ಒಂದು ನೆಗೆಟಿವ್ ಸೆಲ್ಫ್ ಇಮೇಜ್ ಅನ್ನುವುದನ್ನು ಈ ಎಕ್ಸ್ಪೆರಿಮೆಂಟ್ ಮುಖಾಂತರ ಹೇಳುತ್ತಾರೆ. ಆದರೆ ಮನುಷ್ಯನ ಮೈಂಡ್ನಲ್ಲಿರುವ ಈ ನೆಗೆಟಿವ್ ಸೆಲ್ಫ್ ಇಮೇಜನ್ನು ಕೆಲವೊಂದು ಸೋಷಿಯಲ್ ಪ್ರೂಫ್ ಮುಖಾಂತರ ತೆಗೆದು ಹಾಕಬಹುದು, ಇದು ಸಾಧ್ಯ ಇದೆ ಎಂಬುದನ್ನು ತಿಳಿಸುವುದಕ್ಕಾಗಿ ಡಾಕ್ಟರ್ ಮಾರ್ಟಿನ್ ಸೆಲಿಗ್ಮನ್ರವರು ತಮ್ಮ 3ನೇ ಎಕ್ಸ್ಪೆರಿಮೆಂಟ್ನ ಪ್ರಾರಂಭ ಮಾಡ್ತಾರೆ. ಈ ಎಕ್ಸ್ಪೆರಿಮೆಂಟ್ನಲ್ಲಿ 2 ನಾಯಿ ಮರಿಗಳನ್ನು ಒಂದೇ ಬಾಕ್ಸ್ನಲ್ಲಿ ಇರಿಸಲಾಗುತ್ತದೆ. ಆ ಬಾಕ್ಸ್ನಲ್ಲಿ ಬಾಗಿಲು ಕೂಡ ಇರುತ್ತೆ. ಮತ್ತೆ ಬೆಲ್ ಬಾರಿಸಿ ಕರೆಂಟ್ ಶಾಕ್ ನೀಡಲು ಪ್ರಾರಂಭಿಸಲಾಗುತ್ತದೆ. ಬೆಲ್ ಬಾರಿಸಿದ ತಕ್ಷಣ ಕರೆಂಟ್ ಶಾಕ್ ನೀಡಲಾಗುತ್ತದೆ ಎಂಬ ಮಾಹಿತಿ 2 ನಾಯಿ ಮರಿಗಳಿಗೂ ಅದಾಗಲೇ ತಿಳಿದು ಹೋಗಿತ್ತು. ಆದ್ದರಿಂದಲೇ ತಕ್ಷಣವೇ ಮೊದಲನೇ ನಾಯಿ ಮರಿ ಹೊರಬರಲು ಬಾಗಿಲನ್ನು ಹುಡುಕಿ ತಕ್ಷಣವೇ ಹೊರಬರುತ್ತದೆ. ಏಕೆಂದರೆ ಅದಕ್ಕೆ ಅದಾಗಲೇ ಬಾಕ್ಸ್ನಲ್ಲಿ ಒಂದು ಬಾಗಿಲು ಇದೆ, ಅದನ್ನು ತೆರೆದರೆ ತಾನು ಸುಲಭವಾಗಿ ಹೊರಬರಬಹುದು ಅನ್ನೋ ಒಂದು ಪಾಸಿಟಿವ್ ಸೆಲ್ಫ್ ಇಮೇಜ್ ಅದರ ಮೈಂಡ್ನಲ್ಲಿ ಇತ್ತು. ಆದ ಕಾರಣ ಅದು ಬಾಗಿಲನ್ನು ತಕ್ಷಣ ಹುಡುಕಿ ಹೊರಬರಲು ಯಶಸ್ವಿಯಾಗುತ್ತದೆ. ಈ ದೃಶ್ಯವನ್ನು ನೋಡುತ್ತಾ ಮೌನವಾಗಿ ಬಾಕ್ಸ್ನಲ್ಲಿ ಕುಳಿತಿದ್ದಂತಹ ಮತ್ತೊಂದು ನಾಯಿ ಮರಿಗೆ ತಕ್ಷಣವೇ ವಿಚಿತ್ರ ಅನುಭವ ಆಗುತ್ತದೆ. ತಕ್ಷಣ ಅದು ಕೂಡ ಜಾಗೃತವಾಗಿ ಮೊದಲನೇ ನಾಯಿ ಮರಿಯಂತೆಯೇ ಬಾಗಿಲನ್ನು ತೆರೆದು ಹೊರಬರಲು ಯಶಸ್ವಿಯಾಗುತ್ತದೆ. ಇದೇ ರೀತಿ ಮತ್ತೆ 2ನೇ ನಾಯಿ ಮರಿಯನ್ನು ಮತ್ತೊಂದು ಪ್ರತ್ಯೇಕ ಬಾಕ್ಸ್ನಲ್ಲಿ ಇರಿಸಲಾಗುತ್ತದೆ ಹಾಗೂ ಅದರಲ್ಲಿ ಹೊರಬರಲು ಬಾಗಿಲು ಕೂಡ ಇರುತ್ತದೆ. ನಂತರ ಬೆಲ್ ಬಾರಿಸಿ ಕರೆಂಟ್ ಶಾಕ್ ನೀಡಲು ಪ್ರಾರಂಭಿಸಿದ ತಕ್ಷಣವೇ ಅದು ಕೂಡ ಬಾಕ್ಸ್ನಲ್ಲಿ ಇರುವ ಬಾಗಿಲನ್ನು ತಕ್ಷಣ ಹುಡುಕುವ ಪ್ರಯತ್ನ ಮಾಡುತ್ತದೆ. ಅದೇ ರೀತಿ ಹೊರಬರಲು ಯಶಸ್ವಿಯಾಗುತ್ತದೆ.
ಹೀಗೆ ಎರಡನೇ ನಾಯಿಮರಿ ಕೂಡ ಬಾಕ್ಸ್ನಿಂದ ಹೊರಬರಲು ಸಾಧ್ಯವೇ ಇಲ್ಲ ಎಂಬ ನೆಗೆಟಿವ್ ಸೆಲ್ಫ್ ಇಮೇಜ್ನಿಂದ ಹೊರಬಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ಬಾಕ್ಸ್ನಿಂದ ಹೊರಬರುವುದು ಬಹಳ ಸುಲಭ ಎನ್ನುವ ಪಾಸಿಟಿವ್ ಸೆಲ್ಫ್ ಇಮೇಜನ್ನು ತನ್ನ ಮೈಂಡ್ನಲ್ಲಿ ಆಲ್ರೆಡಿ ಸೆಟ್ ಮಾಡಿಕೊಂಡಿತ್ತು. ಹೀಗೆ ಎರಡನೇ ನಾಯಿಮರಿ ಕೂಡ ಸುಲಭವಾಗಿ ಬಾಕ್ಸ್ನಿಂದ ಹೊರಬರುವಂತಹ ಕಲೆಯನ್ನು ಕಲಿತುಕೊಂಡು ಬಿಡುತ್ತದೆ. ಈ ರೀತಿ ಥರ್ಡ್ ಎಕ್ಸ್ಪಿರಿಮೆಂಟ್ನಲ್ಲಿ ಡಾಕ್ಟರ್ ಮಾರ್ಟಿನ್ ಸೆಲಿಮನ್ರವರು ನೆಗೆಟಿವ್ ಸೆಲ್ಫ್ ಇಮೇಜ್ನಲ್ಲಿದ್ದಂತಹ ನಾಯಿಮರಿಗೆ ಮತ್ತೊಂದು ಪಾಸಿಟಿವ್ ಸೆಲ್ಫ್ ಇಮೇಜ್ ಇರುವಂತಹ ನಾಯಿಮರಿಯನ್ನು ಒಂದು ಸೋಷಿಯಲ್ ಪ್ರೂಫ್ ಆಗಿ ತೋರಿಸ್ತಾರೆ. ಅಂದರೆ ಮೊದಲನೇ ನಾಯಿಮರಿ ಬಾಕ್ಸ್ನಲ್ಲಿದ್ದಂತಹ ಬಾಗಿಲನ್ನು ತೆರೆದು ಹೋಗುವುದನ್ನು ನೋಡಿದ ಎರಡನೇ ನಾಯಿಮರಿಗೆ ವಿಚಿತ್ರವಾದ ಹೊಸ ಅನುಭವ ಆಗುತ್ತದೆ. ಅದು ಕೂಡ ತನ್ನಂತೆ ಒಂದು ಪ್ರಾಣಿ, ಅದರಿಂದ ಬಾಕ್ಸ್ನಲ್ಲಿ ಹೊರಬರಲು ಸಾಧ್ಯ ಇದೆ ಎಂದ ಮೇಲೆ ತನ್ನಿಂದಲೂ ಸಾಧ್ಯವಿದೆ ಎಂಬ ಪಾಸಿಟಿವ್ ಸೆಲ್ಫ್ ಇಮೇಜ್ ಎರಡನೇ ನಾಯಿಮರಿಯ ಮೈಂಡ್ನಲ್ಲೂ ಕೂಡ ಬರುತ್ತೆ. ಹೀಗೆ ಬಾಕ್ಸ್ನಿಂದ ಹೊರಹೋಗಲು ಸಾಧ್ಯವೇ ಇಲ್ಲ ಎಂಬ ಮೊದಲಿದ್ದ ನೆಗೆಟಿವ್ ಸೆಲ್ಫ್ ಇಮೇಜ್ ಅದರ ಮೈಂಡ್ನಿಂದ ದೂರವಾಗಿತ್ತು. ಹೀಗೆ ಡಾಕ್ಟರ್ ಮಾರ್ಟಿನ್ ಸೆಲಿಮನ್ರವರು ಈ ಎಕ್ಸ್ಪಿರಿಮೆಂಟ್ನಿಂದ ಕೆಲವೊಂದು ಸೋಷಿಯಲ್ ಪ್ರೂಫ್ನಿಂದ, ಅಂದರೆ ಸಾಮಾಜಿಕ ಪುರಾವೆಗಳಿಂದ, ಉದಾಹರಣೆಗಳಿಂದ ಪ್ರಾಣಿಗಳಲ್ಲಿ ಮತ್ತು ಮನುಷ್ಯನಲ್ಲಿರುವ ನೆಗೆಟಿವ್ ಥಾಟ್ಸ್ಗಳನ್ನು ಕಡಿಮೆ ಮಾಡಿ ಪಾಸಿಟಿವ್ ಥಾಟ್ಸ್ಗಳನ್ನು ಜಾಸ್ತಿ ಮಾಡಿಕೊಳ್ಳಬಹುದು ಎಂಬುದನ್ನು ಸಾಬೀತುಪಡಿಸುತ್ತಾರೆ. ಸೊ ಈಗ ಇದೇ ಒಂದು ಎಕ್ಸ್ಪಿರಿಮೆಂಟನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಕೂಡ ಕೆಲವೊಂದು ನೆಗೆಟಿವ್ ಥಾಟ್ಸ್ಗಳಿಂದ ಹೊರಬಂದು ಜೀವನದಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸಬಹುದು. ಇದಕ್ಕಾಗಿ ನೀವು ಕೆಲವೊಂದು ಇನ್ಸ್ಪಿರೇಷನಲ್ ಬಯೋಗ್ರಫೀಸ್ಗಳನ್ನು ಓದಿ. ನಿಮ್ಮಂತೆಯೇ ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಂತಹ ವ್ಯಕ್ತಿ ಹೇಗೆ ಅದರಿಂದ ಹೊರಬಂದು ಸಕ್ಸಸ್ ಆದ ಅನ್ನೋದನ್ನು ತಿಳಿದುಕೊಳ್ಳಿ, ರಿಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್, ಒನ್ ಡೇ ಕ್ರಿಕೆಟ್ ಮ್ಯಾಚ್ನಲ್ಲಿ ಒಬ್ಬ ವ್ಯಕ್ತಿ 200 ರನ್ ಗಳಿಸುವುದು ಅಸಾಧ್ಯ ಎಂಬುದು ಬಹಳಷ್ಟು ಜನರ ಮೈಂಡ್ನಲ್ಲಿತ್ತು. ಆದರೆ ಯಾವಾಗ ಸಚಿನ್ ತೆಂಡೂಲ್ಕರ್ರವರು 2010 200 ರನ್ ಬಾರಿಸುತ್ತಾರೋ, ಆಗ ಬಹಳಷ್ಟು ಕ್ರಿಕೆಟರ್ಸ್ನ ಮನಸ್ಸಿನಲ್ಲಿ 200 ರನ್ ಗಳಿಸುವುದು ಸಾಧ್ಯ ಇದೆ ಅನ್ನೋ ಭಾವನೆ ಬಂತು. ಏಕದಿನ ಪಂದ್ಯದಲ್ಲಿ ಒಬ್ಬ ವ್ಯಕ್ತಿ 200 ರನ್ ಗಳಿಸಿ ದಾಖಲೆ ಬರೆಯಲು 40 ಬೇಕಾಯಿತು. ಆದರೆ ಸಚಿನ್ರವರು 200 ರನ್ ಗಳಿಸಿದ ಕೇವಲ 8 ವರ್ಷಗಳಲ್ಲಿ ರೋಹಿತ್ ಶರ್ಮಾ, ವೀರೇಂದರ್ ಸೆಹ್ವಾಗ್, ಕ್ರಿಸ್ ಗೇಲ್, ಮಾರ್ಟಿನ್ ಗುಪ್ಟಿಲ್ ಹೀಗೆ ಬರೋಬ್ಬರಿ 2018 ವೇಳೆಗೆ ಕೇವಲ 8 ವರ್ಷಗಳ ಅಂತರದಲ್ಲಿ ಸುಮಾರು 7 ಜನ ಕ್ರಿಕೆಟರ್ಸ್ಗಳು ಏಕದಿನ ಪಂದ್ಯದಲ್ಲಿ ದ್ವಿಶತಕ ಬಾರಿಸುತ್ತಾರೆ. ಹೀಗೆ ಸಚಿನ್ ತೆಂಡೂಲ್ಕರ್ರವರು ಒನ್ ಡೇ ಮ್ಯಾಚ್ನಲ್ಲಿ ಒಬ್ಬ ವ್ಯಕ್ತಿ 200 ರನ್ ಗಳಿಸಲು ಸಾಧ್ಯವಿದೆ ಎನ್ನುವ ಸೋಷಿಯಲ್ ಪ್ರೂಫ್, ಅಂದರೆ ಸಾಮಾಜಿಕ ಉದಾಹರಣೆಯಾಗಿ, ಸಾಕ್ಷಿಯಾಗಿ ಇತರೆ ಕ್ರಿಕೆಟರ್ಸ್ಗಳಿಗೆ ಕಾಣಿಸಿಕೊಂಡರು. ಇದನ್ನೇ ಒಂದು ಸೋಷಿಯಲ್ ಪ್ರೂಫ್ ಆಗಿ, ಮೋಟಿವೇಶನ್ ಆಗಿ ತೆಗೆದುಕೊಂಡ ಬಹಳಷ್ಟು ಕ್ರಿಕೆಟರ್ಸ್ಗಳು ಕೇವಲ 8 ವರ್ಷಗಳ ಅಂತರದಲ್ಲಿ ಏಕದಿನ ಪಂದ್ಯದಲ್ಲಿ ದ್ವಿಶತಕವನ್ನು ಬಾರಿಸುತ್ತಾರೆ. ಈ ರೀತಿ ಕೆಲವೊಂದು ಸೋಷಿಯಲ್ ಪ್ರೂಫ್ನ ಮುಖಾಂತರ ಮನುಷ್ಯನು ತನ್ನಲ್ಲಿರೋ ನೆಗೆಟಿವ್ ಥಾಟ್ಸ್ಗಳಿಂದ ಹೊರಬರಬಹುದು. ನೀವು ಯಾವುದಾದರೂ ಸಮಸ್ಯೆಗಳಿಂದ ನರಳುತ್ತಿದ್ದರೆ, ಅಂದರೆ ಬಹಳಷ್ಟು ಸಾಲ ಮಾಡಿಕೊಂಡಿದ್ದರೆ, ಅಥವಾ ಲವ್ ಫೇಲ್ಯೂರ್ ಆಗಿದ್ದರೆ, ಅಥವಾ ಎಕ್ಸಾಮ್ನಲ್ಲಿ ಫೇಲ್ ಆಗಿದ್ದರೆ, ಇದೇ ರೀತಿಯ ಸಿಚುವೇಶನ್ನಲ್ಲಿ ನಿಮ್ಮ ಸ್ನೇಹಿತ ಅಥವಾ ಬೇರೆ ಯಾರಾದರೂ ಪುನಃ ಕಷ್ಟಪಟ್ಟು ಸಮಸ್ಯೆಗಳಿಂದ ಹೊರಬಂದು ಜೀವನದಲ್ಲಿ ಮತ್ತೆ ಸಕ್ಸಸ್ ಕಂಡಿರುವುದನ್ನು ನೀವು ನೋಡಿದಾಗ ತಕ್ಷಣ ನಿಮಗೆ ನನ್ನಂತೆಯೇ ಅವರಿಗೂ ಕೂಡ ಕಷ್ಟವಿದ್ದರೂ ಅದರಿಂದ ಹೇಗೆ ಹೊರಬಂದು ಸಕ್ಸಸ್ ಆದರು, ಹಾಗಾದರೆ ನಾನು ಕೂಡ ತನ್ನ ಸಮಸ್ಯೆಗಳಿಂದ ಹೊರಬರಬಹುದು, ಆ ವ್ಯಕ್ತಿ ಕೂಡ ನನ್ನಂತೆಯೇ ಸಾಮಾನ್ಯ ಮನುಷ್ಯ, ಅವನಿಗೂ ದಿನದಲ್ಲಿ ಇರುವುದು 24 ಗಂಟೆ, ನನಗೂ ದಿನದಲ್ಲಿ ಇರುವುದು 24 ಗಂಟೆ, ಸೊ ಹಾಗಾದರೆ ನನ್ನಿಂದಲೂ ಆ ಸಮಸ್ಯೆಯಿಂದ ಹೊರಬರಲು ಸಾಧ್ಯವಿದೆ ಅನ್ನೋ ಪಾಸಿಟಿವ್ ಇಮೇಜ್ ನಿಮ್ಮ ಮೈಂಡ್ನಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ. ಇದಕ್ಕೆ ಕಾರಣ ನಿಮಗೆ ಆ ವ್ಯಕ್ತಿಯ ಮುಖಾಂತರ ಒಂದು ಪಾಸಿಟಿವ್ ಸೋಷಿಯಲ್ ಪ್ರೂಫ್ ಸಿಕ್ಕಿರುತ್ತದೆ. ಇದರಿಂದ ನಿಮ್ಮ ಮೈಂಡ್ನಲ್ಲಿದ್ದಂತಹ ನೆಗೆಟಿವ್ ಸೆಲ್ಫ್ ಇಮೇಜ್ ಪಾಸಿಟಿವ್ ಸೆಲ್ಫ್ ಇಮೇಜ್ ಆಗಿ ರೀಪ್ಲೇಸ್ ಆಗುತ್ತೆ. ಸೊ ಆದ್ದರಿಂದ ನಿಮಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆಯೋ ಆ ವಿಚಾರದಲ್ಲಿ ಸಕ್ಸಸ್ ಕಂಡಂತಹ ವ್ಯಕ್ತಿಗಳ ಬಗ್ಗೆ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿ, ಅವರ ಬಯೋಗ್ರಫಿಗಳನ್ನು ಓದಿ. ಇದರಿಂದ ನಿಮಗೆ ಅವರಿಂದ ಸಾಧ್ಯವಿದೆ ಎಂದ ಮೇಲೆ ನನ್ನಿಂದಲೂ ಸಾಧ್ಯವಿದೆ ಎಂಬ ಸೋಷಿಯಲ್ ಪ್ರೂಫ್ ಮತ್ತು ಮೋಟಿವೇಶನ್ ಸಿಗುತ್ತದೆ. ಆದಷ್ಟು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡುವವರಿಂದ ದೂರ ಇರಿ. ಅಂದರೆ ನಿನ್ನಿಂದ ಅದು ಸಾಧ್ಯವಿಲ್ಲ ಎಂದು ನೆಗೆಟಿವ್ ಆಗಿ ಮಾತನಾಡುವವರ ಸ್ನೇಹ ಮಾಡಬೇಡಿ. ಇದರಿಂದ ನಿಮ್ಮಲ್ಲಿ ನೆಗೆಟಿವ್ ಥಾಟ್ಸ್ಗಳು ಜಾಸ್ತಿ ಆಗುತ್ತೆ. ಬದಲಾಗಿ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಮಾತನಾಡುವವರೊಂದಿಗೆ ಸ್ನೇಹ ಮಾಡಿ. ಇದಲ್ಲದೆ ಪ್ರತಿದಿನ ಬೆಳಿಗ್ಗೆ 5-10 ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡುವುದರಿಂದಲೂ ನಮ್ಮ ಏಕಾಗ್ರತಾ ಶಕ್ತಿ ಜಾಸ್ತಿ ಆಗುತ್ತದೆ. ಇದಲ್ಲದೆ ಮನಸ್ಸಿನಲ್ಲಿರುವ ನೆಗೆಟಿವ್ ಥಾಟ್ಸ್ಗಳು ಕಡಿಮೆಯಾಗಿ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇರ್ತದೆ. ಈಗಾಗಲೇ ಮೆಡಿಟೇಷನ್ ಬಗ್ಗೆ ಹಲವು ವಿಡಿಯೋಗಳನ್ನು ಮಾಡಿದ್ದೇನೆ, ಅದರ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ. ಬಿಡುವಾದಾಗ ಆದಷ್ಟು ವಾಕ್ ಮಾಡಿ.
ವಾಕ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವ ಕಾರ್ಟಿಸೋಲ್ ಹಾರ್ಮೋನ್ಸ್ಗಳ ಪ್ರಮಾಣ ಕಡಿಮೆ ಆಗುತ್ತದೆ. ಈ ಕಾರ್ಟಿಸೋಲ್ ಹಾರ್ಮೋನ್ಸ್ಗಳ ಪ್ರಮಾಣ ಜಾಸ್ತಿ ಇದ್ರೇ ನಮ್ಮಲ್ಲಿ ಸ್ಟ್ರೆಸ್ ಅಂದರೆ ಒತ್ತಡ ಜಾಸ್ತಿ ಆಗೋದು. ಆದ್ದರಿಂದ ವಾಕ್ ಮಾಡಿ, ಇದರಿಂದ ಮನಸ್ಸು ಒಂದು ರೀತಿ ರಿಲ್ಯಾಕ್ಸ್ಡ್ ಆಗುತ್ತೆ ಹಾಗೂ ಒತ್ತಡ ಕಡಿಮೆ ಆಗುತ್ತೆ. ಆದಷ್ಟು ನಿಮಗೆ ಯಾವ ವಿಚಾರದಲ್ಲಿ ಆಸಕ್ತಿ ಇದೆಯೋ ಆ ವಿಷಯದಲ್ಲಿ ಸಕ್ಸಸ್ ಕಂಡಂತಹ ವ್ಯಕ್ತಿಗಳ ಬಗ್ಗೆ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿ, ಅವರ ಬಯೋಗ್ರಫೀಸ್ಗಳನ್ನು ಓದಿ. ಇದರಿಂದ ನಿಮಗೂ ನೀವು ಇಷ್ಟಪಟ್ಟಂತಹ ವಿಷಯದಲ್ಲಿ ಸಕ್ಸಸ್ ಆಗಲು ಒಂದು ಸೋಷಿಯಲ್ ಪ್ರೂಫ್ ಮತ್ತು ಮೋಟಿವೇಶನ್ ಸಿಗುತ್ತದೆ. ಓಕೆ ಫ್ರೆಂಡ್ಸ್, ನೆಗೆಟಿವ್ ಥಾಟ್ಸ್ಗಳಿಂದ ಹೊರಬರುವುದು ಹೇಗೆ ಎಂಬುದರ ಬಗ್ಗೆ ತಿಳಿಸುವಂತಹ ಪ್ರಯತ್ನ ಇದಾಗಿತ್ತು. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ CGN ಕ್ರಿಯೇಟಿವಿಟಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.